ಕೆಲಸ ಫಲಿಸಲ್ಲ ಅನ್ನೋದು ಗೊತ್ತಿದೆ ತಾನೆ. ಅಂದ್ರೆ? ಅಂದ್ರೆ ನಾಗಿಣಿಯ ಬಗ್ಗೆ ನಿನ್ನ ಆಕ್ರೋಶ ಕೇವಲ ಮಾತಿನಲ್ಲಿದೆಯೋ ಅಥವಾ ನಾಗಿಣಿನ ಹಿಡಿಯೋ ವಿಚಾರದಲ್ಲಿ ನೀನು ಕಾರ್ಯಗತನಾಗಿದೆಯೋ? ಅದು ನನಗೆ ಮುಖ್ಯ. ಮಾತಾಡೋನಿಗಿಂತ ಕೆಲಸ ಮಾಡೋನೇ ಲೇಸು. ಏನಾಗಿದೆ ಏನು ಆಗಿಲ್ಲ ಅನ್ನೋದು ನೀನೇನು ಮಾಡಿದೆ ಅನ್ನೋದು ಮೇಲೆ ನಿರ್ಧಾರ ಆಗುತ್ತೆ. ನಾಗಿಣಿ ಬೇಕು ಅನ್ನೋ ನಿನ್ನ ಹಂಬಲಕ್ಕೆ ನಿನ್ನಿಂದ ಆಗಿರೋ ಪ್ರಯತ್ನಗಳಾದ್ರೆ ಏನು? ಕುರುಗಳೇ, ಪ್ರಯತ್ನ ಇಲ್ಲದೆ ಫಲವನ್ನು ಅಪೇಕ್ಷಿಸುವನಲ್ಲ ಈ ಘೋರ. ಇಚ್ಛಾದಾರಿ ನಾಗಿಣಿಯನ್ನ ಹಿಡಿಯೋದು ನನ್ನಂಥ ಸಾಮಾನ್ಯ ಮನುಷ್ಯನಿಗೆ ಕಷ್ಟ ಸಾಧ್ಯವಿರಲಿ, ಅಸಾಧ್ಯ ಕೂಡ ಅನ್ನೋದು ನನಗೆ ಗೊತ್ತಿತ್ತು. ಸರ್ಪಗಳನ್ನು ಹಿಡಿಯೋಕ್ಕೆ ಬೇಕಾದ ವಿಶೇಷವಾದ ಶಕ್ತಿಗಳನ್ನು ಕರಗತ ಮಾಡಿಕೊಳ್ಳೋ ಬಗ್ಗೆ ನನ್ನ ಪ್ರಯತ್ನ ಮತ್ತು ಹುಡುಕಾಟ ಶುರುವಾಯಿತು. ಅದಕ್ಕೆ ನಾನು ಸಾಧು ಸಂತರುಗಳನ್ನು ಭೇಟಿಯಾದೆ, ಅಘೋರಿಗಳನ್ನು ಭೇಟಿಯಾದೆ, ಬೇಡ್ಕೊಂಡೆ, ಹುಡುಕಾಡ್ದೆ, ಅಂಗಲಾಚದೆ. ಆದರೆ ದೈವದ ವಿರುದ್ಧವಾಗಿ ನಾವು ಯಾರೂ ನಿಲ್ಲೋದಿಲ್ಲ ಅಂತ ಅವರು ಕೈ ಚೆಳ್ಬಿಟ್ರು. ಹಾಗಂತ ನಾನು ಹತಾಶನಾಗಲಿಲ್ಲ ಗುರುಗಳೇ. ಒಂದಷ್ಟು ಮಾಂತ್ರಿಕರನ್ನ ಭೇಟಿಯಾದೆ, ಅವರ ಶಿಷ್ಯನಾಗಿ ಅವರು ಹೇಳಿಕೊಟ್ಟ ಸಾಧನೆಗಳನ್ನು ಮಾಡೋದಕ್ಕೆ ಶುರು ಮಾಡಿದೆ. ತಗೊಂಡ್ರು ಅದನ್ನ ಹಂಚ್ಕೊಂಡು ತಿಂದ ಅಭ್ಯಾಸ. ನೀವೇನೋ ಜೇನುತುಪ್ಪ ಕೊಟ್ಬಿಟ್ರಿ, ಆದ್ರೆ ಅದನ್ನ ಹಂಚ್ಕೋಬೇಕಲ್ವಾ? ಬಿಟ್ಬಿಡ್ತೀನ. ಇಷ್ಟೊತ್ತಲ್ಲಿ ಏನ್ರಿ ಶಬ್ದ ಇದು? ನೋಡೋಣ. ಮಯೂರಿ, ಮಯೂರಿ, ಏನಿದು ಹುಚ್ಚದ? ನಿಲ್ಸು. ಸ್ಟಾಪ್ ಇಟ್ ಮಯೂರಿ. ಮಯೂರಿ ಸಾಕ್, ನಿಲ್ಸು. ಏನ್ ಮಾಡ್ತಾ ಇದೀಯಾ? ಏ ಮಯೂರಿ, ಏನಾಯ್ತು ನಿಂಗೆ? ಹುಚ್ಚ ಹಿಡ್ದಿದ್ಯಾ? ಹೌದು, ಹುಚ್ಚ ಹಿಡ್ದಿದೆ. ಅರ್ಜುನ್ ಹುಚ್ಚ ಹಿಡ್ದಿದೆ.
ನನಗೆ ಅರ್ಜುನ್ ಹುಚ್ಚಿಡ್ದಿದೆ. ಈ ಹಾರ ಇದು ದೇವಸ್ಥಾನದಲ್ಲಿ ಯಾರೋ ಕೂತವ್ರ ಮೇಲೆ ಬಿದ್ದಿತ್ತಲ್ವಾ, ಇಲ್ಲಿಗೆ ಹೇಗೆ ಬಂತು? ನಂದಿತ್ತ ರಾಮಣ್ಣನ ಒಪ್ಕೊಂಡು ಮದುವೆ ಆಗಿ ಮಾನವಾಗಿ ಸಂಸಾರ ಮಾಡ್ಕೊಂಡು ಇದೇ ಊರಲ್ಲಿ ಇರ್ತೀಯೋ ಅಥವಾ ಪರದೇಶಿಯಾಗಿ ಊರು ಬಿಟ್ಟು ಹೋಗ್ತೀಯೋ? ಮಾವ, ಈ ತೀರಾ ಅನ್ಯಾಯ, ಹೇಗಾದ್ರೂ ಮಾಡಿದನ್ ತಡೀರಿ ಮಾವ. ಸುಮ್ಮನೆ ನಿಂತ್ಕೊಳಮ್ಮ, ಮದ್ಯ ಬಾಯಿ ಹಾಕ್ಬೇಡ ಅಂತ ಆಗ್ಲೇ ಹೇಳಿಲ್ವಾ? ಏನೋ ನಿಮ್ಮ ಮನೆ ಹತ್ರ ಬಂದು ಪಂಚಾಯತಿ ಮಾಡ್ತಾ ಇದ್ದೀನಿ ಅಂತ ಸುಮ್ಮನೆ ಇದ್ದೀನಿ? ಇಲ್ಲ ಅಂದ್ರೆ ಪರಿಸ್ಥಿತಿ ನೆಟ್ಟಿಗಿರಲ್ಲ, ಬಾಯಿ ಮುಚ್ಕೊಂಡು ಇರ್ಬೇಕು. ಒಂದ್ ನಿಮಿಷ, ನನಗ ನನ್ ಮಮ್ಮಿ ಮುಖ್ಯ, ನಂಗೂ ಅಕ್ಕರ್ ಮುಖ್ಯ. ಇಲ್ಲ, ನನ್ಗಾಗ ಅನಿಸ್ತಾ ಇಲ್ಲ. ಎಷ್ಟೇ ಆದ್ರೂ ನೀನ್ ನಮ್ ಮಮ್ಮಿಗೆ ಸ್ವಂತ ಮಗಳೇ ಅಲ್ಲ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತಾರಲ್ಲ, ಹಂಗಾಯ್ತು. ಸಾಕು ಮಾಡಿ ನಿಮ್ ಆಟ. ನೀ ಹೇಳದಂಗ ನಡಿಲಿಕ್ಕತ್ತದವ, ಆದ್ರೂ ಹಿಂಗ್ ಯಾಕೆ ಕೆಟ್ಟ ಮಾತಾಡ್ತಿ? ಅದಾಗೆ ನಡೀತಾ ಇಲ್ಲ, ನಾನ್ ನಡೆಸ್ತಾ ಇದ್ದೀನಿ. ಏನ್ ಬಾಯ್ ಬಿಟ್ರಿ ಗಂಗಾ ಹತ್ರ? ಅದ್ಗೆ ದೊಡ್ಡಪ್ಪ ಗುರುವಣ್ಣ ಬಂದ, ಎಲ್ಲ ಬನ್ನಿ. ಗುರುವಣ್ಣ, ನಾವೆಲ್ಲ ನಿಮ್ಗೆ ಎಷ್ಟೊತ್ತಿಂದ ಕಾಯ್ತಿದ್ವಿ ಗೊತ್ತಾ? ಶನಯ, ಈಗ ನಿನಗೆ ಉಳಿದಿರೋದು ಒಂದೇ ಒಂದು ದಾರಿ, ನೀನು ಗುರು ಊರಿಗೆ ಹೋಗೋದು. ಐರಾಡ್ ಮೈಯಿಂದಾಗ ನಮ್ಮಮ್ಮ ನನಗೆ ಕೊಡ್ತಿತ್ತು, ಇಷ್ಟೆಲ್ಲ ಆದ್ಮೇಲೆ ನಾನು ಅವಳನ್ನ ಸುಮ್ಮನೆ ಬಿಡ್ತೀನಾ?